ಮಾಜಿ ಸಚಿವ ಡಿಕೆ ಶಿವಕುಮಾರ್ ತಮ್ಮ ಭದ್ರಕೋಟೆ ಕನಕಪುರದಲ್ಲಿ 114 ಅಡಿ ಎತ್ತರದ ಏಸು ಪ್ರತಿಮೆ ನಿರ್ಮಾಣಕ್ಕೆ ಬೆಂಬಲವಾಗಿ ನಿಂತಿರುವುದು ಬಿಜೆಪಿ ಕಣ್ಣನ್ನ ಕೆಂಪಾಗಿಸಿದೆ. ಹಾರೋ ಬೆಲೆಯ ಕಪಾಲ ಬೆಟ್ಟದಲ್ಲಿ ಏಸು ಪ್ರತಿಮೆ ನಿರ್ಮಾಣಕ್ಕೆ ಈಗಾಗಲೇ ಡಿಕೆಶಿ ಅಡಿಗಲನ್ನು ಹಾಕಿರುವುದು ದೊಡ್ಡ ವಿವಾದವನ್ನ ಎಬ್ಬಿಸಿದೆ. ಏಸು ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿರೋ ಡಿಕೆ ಶಿವಕುಮಾರ್ ನಡೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಕನಕಪುರ ಚಲೋ ನಡೆಸಿತು. ಹಿಂದೂ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ನಾಯಕರು ಸೇರಿದಂತೆ ಕಾರ್ಯಕರ್ತರು ಸಾಥ್ ನೀಡಿದರು. ಕನಕಪುರದ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ಶುರುವಾದ ಜಾಥಾ ಮಿನಿ ವಿಧಾನಸೌಧದವರೆಗೂ ನಡೆಯಿತು. ಜಾಥಾದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಕಲ್ಲಡ್ಕ ಪ್ರಭಾಕರ್ ಭಟ್, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸೇರಿದಂತೆ ಸಾವಿರಾರು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ಜಾಥಾದುದ್ದಕ್ಕೂ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ಇನ್ನು ಕನಕಪುರ ಟೌನ್ ತುಂಬ ಕೇಸರಿ ಭಗವದ್ವಜಗಳು ರಾರಾಜಿಸ್ತಾಯಿವು. ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಂಗಳೂರು ಮಳವಳ್ಳಿ ರಸ್ತೆಯ ಸಂಚಾರವನ್ನ ಬಂದ್ ಮಾಡಲಾಗಿತ್ತು. ಕನಕಪುರದ ಹಾರೋ ಬೆಲೆಯಲ್ಲಿ ನಿರ್ಮಾಣವಾಗುತ್ತಿರುವ ಏಸು ಪ್ರತಿಮೆಗೆ ಬಿಜೆಪಿ ಜೊತೆಗೆ ಹಿಂದೂ ಜಾಗರಣ ವೇದಿಕೆ ವಿರೋಧಿಸಿದೆ. ಇಂದು ಕನಕಪುರ ಚಲೋ ನಡೆಸಿ ವಿವಾದಿತ ಸ್ಥಳದಲ್ಲಿ ಏಸು ಪ್ರತಿಮೆ ನಿರ್ಮಾಣ ಮಾಡದಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ತಹಶೀಲ್ದಾರ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಡಿಕೆಶಿ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶಾಂತಿ ಹೆಸರಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇರೋದು ನಾವಲ್ಲ ನೀವು ಅಂತ ಕಿಡಿಕಾರಿದ್ದಾರೆ. ಹಿಂದೂ ಸಮಾಜವನ್ನ ಒಡಿತಾ ಇದ್ದಾರೆ. ಶಾಂತಿಯ ಹೆಸರಿನಲ್ಲಿ ಬುದ್ಧನ ಪ್ರತಿಮೆ ಮಾಡಬಹುದಿತ್ತು, ಪೇಜಾವರ ಶ್ರೀ ಆದಿ ಚುಂಚನಗಿರಿ ಶ್ರೀ ಪ್ರತಿಮೆ ಮಾಡಬಹುದಿತ್ತು, ಆದ್ರೆ ಏಸುವಿನ ಪ್ರತಿಮೆ ಮಾಡಿ ಶಾಂತಿ ಯಾಕೆ ಕದಡ್ತಾ ಇದ್ದೀರಾ? ಪವಾಡ ನಡೆಸಲು ಏಸು ಕ್ರಿಸ್ತ ಬೇಕಾಗಿತ್ತ? ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮ ಇದೆ, ಹಿಂದೂ ಸಮಾಜಕ್ಕೆ ವಂಚನೆ ಮೋಸ ಮಾಡ್ತಿದ್ದಾರೆ. ನನ್ನ ಪರಿಚಯ ಡಿಕೆಶಿಗೆ ಇಲ್ವಂತೆ, ನಾನು ಯಾರು ಅಂತ ಅವರಿಗೆ ಗೊತ್ತಿರಬೇಕಿಲ್ಲ ಬಿಡಿ. ನಾನೇನು ದೊಡ್ಡ ಮನುಷ್ಯ ಅಲ್ಲ, ಅಂದು ನೀವು ನನ್ನನ್ನ ಕರೆದು ಮಾತನಾಡಿಸ್ಲಿಲ್ವಾ? ಅವತ್ತು ಹೇಗಿದ್ರಿ ಅಂತ ನನ್ನನ್ನ ಕೇಳಿದ್ರಿ, ಇವತ್ತು ಬಂದಿರೋದು ಅದೇ ಪ್ರಭಾಕರ್ ಭಟ್ ಅಂತ ಡಿಕೆಶಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಲೀಲಾನ ಲಿಲ್ಲಿ ಮಾಡ್ತಾರೆ, ದಿನೇಶ್ನ ಡ್ಯಾನಿಶ್ ಮಾಡ್ತಾರೆ, ಎಲ್ಲಾ ಮಾಡ್ತಿರೋದು ಸೀಟಿಗಾಗಿ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಕಿಡಿಕಾರಿದ್ದಾರೆ. ಇನ್ನು ಕನಕಪುರದಲ್ಲಿ ಚರ್ಚ್ ಕಟ್ಟಲು ಮುಂದಾಗಿದ್ದೀರಾ? ನಿಮ್ಮ ಪ್ರಯತ್ನ ಫಲಿಸಲ್ಲ ಡಿಕೆಶಿ ಅವರೇ, ಇದಕ್ಕಾಗಿ ನಾವು ಬಲಿದಾನಕ್ಕೂ ರೆಡಿ ಇದ್ದೇವೆ ಅಂತ ಸವಾಲನ್ನ ಹಾಕಿದ್ದಾರೆ. ಇನ್ನು ಕಲ್ಲಡ್ಕದಲ್ಲಿ ಕೆಲಸ ಇಲ್ಲ ಅಂತ ನಾನು ಬಂದಿಲ್ಲ, ಈ ಜನರ ರಕ್ಷಣೆಗಾಗಿ ನಾನು ಬಂದಿದ್ದೇನೆ ಅಂತ ಡಿಕೆಶಿಗೆ ಮಾತಿನ ಪಂಚನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿಂದ ರಾಮಕೃಷ್ಣ ವಿಗ್ರಹವನ್ನ ತೆಗೆದು ಕ್ರಿಸ್ತನ ವಿಗ್ರಹ ಇಲ್ಲಿಗೆ ತರಬೇಡಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಏಸು ಪ್ರತಿಮೆ ನಿರ್ಮಾಣ ವಿರೋಧಿಸಿ ಹಮ್ಮಿಕೊಂಡ ಕನಕಪುರ ಚಲೋ ಚಳವಳಿ ಕಂಡು ನನಗೆ ನಡುಕ ಶುರುವಾಗಿದೆ ಅಂತ ಹಿಂದೂ ಜಾಗರಣ ವೇದಿಕೆ ಹಮ್ಮಿಕೊಂಡಿದ್ದ ಕನಕಪುರ ಚಲೋಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಈ ವೇಳೆ ಮಾತನಾಡಿದ ಡಿಕೆಶಿ, ಕಲ್ಲಡ್ಕ ಪ್ರಭಾಕರ್ ಯಾರಂತ ಗೊತ್ತಿಲ್ಲ, ಅವರು ಯಾವ ಪಕ್ಷದಲ್ಲೂ ಇಲ್ಲ, ಅವರ ಹೆಸರನ್ನು ನಾನು ಕೇಳಿಲ್ಲ, ಬೇಕಿದ್ರೆ ಸಿಎಂ ಮಂತ್ರಿಗಳು ಆ ಜಾಗಕ್ಕೆ ಹೋಗಿ ಪರಿಶೀಲಿಸಲಿ ಅಂತ ಡಿಕೆಶಿ ಹೇಳಿದ್ರು. ಇನ್ನು ಮಾಗಡಿ ರಸ್ತೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕ್ರೈಸ್ತರು 5 ಎಕರೆ ಜಮೀನನ್ನ ನೀಡಿದ್ದಾರೆ. ರಾಜಕಾರಣ ಮಾಡಬೇಕೆಂದು ಬಿಜೆಪಿಗರು ಹೀಗೆ ಮಾಡ್ತಾ ಇದ್ದಾರೆ, ಅವರ ಬಳಿ ಅಧಿಕಾರ ಇದೆ ಮಾಡಲಿ, ಎಲ್ಲಿಂದ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ, ಯಾರು ಜನರನ್ನ ಕರೆಸಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಜನ ಕರೆಸಿದವರಿಗೆ ಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ಹೀಗೆ ಮಾಡ್ತಾ ಇದ್ದಾರೆ, ಮಾಡಲಿ ಬಿಡಿ ಅಂತ ಪರೋಕ್ಷವಾಗಿ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ. ಇನ್ನು ಕನಕಪುರ ಕಸ ಗುಡಿಸ್ತೇನೆ, ಕ್ಲೀನ್ ಮಾಡ್ತೇವೆ ಅಂತಿದ್ರು, ಈಗ ಮಾಡ್ತಾ ಇದ್ದಾರೆ, ಮಾಡಲಿ ಬಿಡಿ ಅಂತ ಬಿಜೆಪಿಗೆ ಡಿಕೆಶಿ ಟಾಂಗ್ ಕೊಟ್ರು. ಇನ್ನು ಕಾರ್ಯಕರ್ತರಿಗೆ ಯಾರು ಏನ್ ಮಾತಾಡಿದ್ರು ಸುಮ್ಮನೆ ಇರಿ, ಎಷ್ಟೇ ಬೈದ್ರು ಸುಮ್ಮನಿರಿ ಅಂತ ಹೇಳಿದ್ದೇನೆ, ಅವ್ರು ಏನ್ ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಕಾರ್ಯಕರ್ತರಲ್ಲಿ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ. ಕಪಾಲ ಬೆಟ್ಟದಲ್ಲಿ ಏಸು ಪ್ರತಿಮೆ ವಿಚಾರ ಸಂಬಂಧ ಬಿಜೆಪಿ ನಾಯಕರು ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜನರನ್ನ ಮತಾಂತರ ಮಾಡುವ ಹುನ್ನಾರ ನಡೀತಾ ಇದೆ, ಡಿಕೆ ಬ್ರದರ್ಸ್ ಈ ಹುನ್ನಾರ ನಡೆಸುತ್ತಿದ್ದಾರೆ ಅಂತ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್ ಆರೋಪವನ್ನ ಮಾಡಿದ್ರು. ಇನ್ನು ಕಪಾಲ ಬೆಟ್ಟ ಸಂಪೂರ್ಣ ರೆವೆನ್ಯೂ ಮ್ಯಾಟರ್, ಅದನ್ನ ಮುನೇಶ್ವರ ಬೆಟ್ಟ ಕಪಾಲ ಬೆಟ್ಟ ಅಂತಾರೆ, ಮೊದಲಿಂದಾನೂ ವಿವಾದ ಸೃಷ್ಟಿಸುವ ಯತ್ನ ನಡೀತಾ ಇದೆ. ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿಲ್ಲ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಶೆಟ್ಟರ್, ಸರ್ಕಾರದ ಜಾಗದಲ್ಲಿ ಏಸು ಕ್ರಿಸ್ತನ ಮೂರ್ತಿ ಪ್ರತಿಷ್ಠಾಪಿಸುವ ವಿಷಯವನ್ನ ಡಿಕೆ ಶಿವಕುಮಾರ್ ಪ್ರತಿಷ್ಠೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಡಿಕೆ ಶಿವಕುಮಾರ್ ಕೈಯಲ್ಲಿದೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಹಿಂದೂ ಜಾಗರಣ ವೇದಿಕೆಯ ಕನಕಪುರ ಚಲೋಗೆ ಸಚಿವ ಎಚ್ ನಾಗೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಕ್ರೈಸ್ತರ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಹಿಂದೂಗಳು ಪ್ರತಿಮೆ ನಿರ್ಮಾಣ ಮಾಡ್ತಿರೋದನ್ನ ಸಹಿಸುತ್ತಿಲ್ಲ, ಆದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರತಿಭಟನೆ ಮಾಡ್ತಿದ್ದಾರೆ, ಇದು ಮುಂದೆ ಏನಾಗುತ್ತೋ ಕಾದು ನೋಡೋಣ ಅಂತ ಸಚಿವ ನಾಗೇಶ್ ಹೇಳಿದ್ದಾರೆ.
ಇನ್ನು ಹಿಂದೂ ಜಾಗರಣ ವೇದಿಕೆ ಕನಕಪುರ ಚಲೋಗೆ ಕರೆ ಕೊಡುತ್ತಿದ್ದಂತೆ ಕನಕಪುರದಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡಿದ್ರು. ಹೆದ್ದಾರಿಯಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಕನಕಪುರ ಟೌನ್ ಪ್ರವೇಶಿಸ್ತಾ ಇದ್ದ ಪ್ರತಿಯೊಂದು ವಾಹನವನ್ನ ಪೊಲೀಸರು ಚೆಕ್ ಮಾಡ್ತಾ ಇದ್ರು. ಬಳವಳ್ಳಿ ಕನಕಪುರ ರಸ್ತೆ ಕನಕಪುರ ಬೆಂಗಳೂರು ಹೆದ್ದಾರಿಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಇನ್ನು ಕಪಾಲ ಬೆಟ್ಟಕ್ಕೆ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರಾಕರಿಸಲಾಗಿತ್ತು. ಹಾಗೆ ಯಾರೋ ಕಿಡಿಗೇಡಿಗಳು ಬೆಟ್ಟಕ್ಕೆ ತೆರಳುವ ಮಾರ್ಗವನ್ನ ಅಗೆದಿದ್ದ ಕಾರಣ ಕಪಾಲ ಬೆಟ್ಟಕ್ಕಿದ್ದ ಮಾರ್ಗ ಬಂದ್ ಆಗಿತ್ತು. ಆದ್ರೆ ಪೊಲೀಸರು ಕಾಡು ರಸ್ತೆಯಲ್ಲಿ ಬೆಟ್ಟ ಹತ್ತಿ ಏಸು ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ಬಂದೋಬಸ್ತ್ ಮಾಡಿದ್ರು. ಜಾಥಾ ಭದ್ರತೆಗೆ ಸುಮಾರು 1,000 ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಇನ್ನು ಅಯ್ಯಪ್ಪಸ್ವಾಮಿ ಟೆಂಪಲ್ ಬಳಿ 300 ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಒಟ್ಟಿನಲ್ಲಿ ಪೊಲೀಸರ ಮುನ್ನೆಚ್ಚರಿಕೆಯಿಂದ ಹಿಂದೂ ಜಾಗರಣ ವೇದಿಕೆ ಕರೆ ಕೊಟ್ಟಿದ್ದ ಕನಕಪುರ ಚಲೋ ಯಾವುದೇ ಅಹಿತಕರ ಘಟನೆ ನಡೆಯದೆ ಮುಕ್ತಾಯವಾಯಿತು. ಸಿಎಎ ಪರ ರ್ಯಾಲಿಯಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ನೀಡಿದ ಹೇಳಿಕೆ ರಾಜ್ಯದಲ್ಲಿ ವಿವಾದವೆಬ್ಬಿಸಿತ್ತು. ಸೋಮಶೇಖರ್ ರೆಡ್ಡಿ ಹೇಳಿಕೆಗೆ ಸವಾಲ್ ಹಾಕಿದ್ದ ಜಮೀರ್ ಅಹಮದ್, ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೇನೆ ಅಂತ ಶಪಥವನ್ನ ಮಾಡಿದ್ರು. ಶಪಥದಂತೆ ಎಂದು ಜಮೀರ್ ಅಹಮದ್ ಇಂದು ಬಳ್ಳಾರಿಗೆ ಎಂಟ್ರಿ ಕೊಟ್ಟು ರೆಡ್ಡಿ ಮನೆ ಮುಂದೆ ಪ್ರತಿಭಟನೆ ಮಾಡಲು ಮುಂದಾಗಿದ್ರು. ಆದರೆ ಬಳ್ಳಾರಿ ನಗರ ಪ್ರವೇಶಿಸುತ್ತಿದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡು ನಂತರ ಬಿಡುಗಡೆ ಮಾಡಿದ್ರು. ಇನ್ನು ಜಮೀರ್ ಧರಣಿಗೆ ಬೆಂಬಲ ವ್ಯಕ್ತಪಡಿಸಿ ರಾಜ್ಯದ ಹಲವೆಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ರು. ಬೆಂಗಳೂರು, ಚನ್ನಪಟ್ಟಣ, ಕಲಬುರಗಿಯಿಂದ ಕಾರ್ಯಕರ್ತರು ಆಗಮಿಸಿದ್ರು. ಈ ವೇಳೆ ಜಮೀರ್ ಜೊತೆಗಿದ್ದ 30 ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಈ ವೇಳೆ ಮಾತನಾಡಿದ ಜಮೀರ್, ಬಳ್ಳಾರಿಗೆ ನಾನು ಬಂದಿದ್ದೇನೆ, ಎಲ್ಲಪ್ಪ ನಿನ್ ಖಡ್ಗ ಅಂತ ರೆಡ್ಡಿಗೆ ಟಾಂಗ್ ಕೊಟ್ರು. ಇದು ಶಾಂತಿ ಭಂಗವಲ್ಲ, ಪ್ರತಿಭಟನೆ ಮಾತ್ರ. ಬೇಕಿದ್ರೆ ಪೊಲೀಸರು ನನ್ನನ್ನ ಗುಂಡು ಹೊಡೆದು ಸಾಯಿಸ್ಲಿ, ಯಾರ್ ಬೇಡ ಅಂತಾರೆ. ಮೊನ್ನೆಯಷ್ಟೇ ಗೋಲಿಬಾರ್ನಲ್ಲಿ ಇಬ್ಬರನ್ನ ಸಾಯಿಸಿದ್ದಾರೆ, ಈಗ ನನ್ನನ್ನು ಸಾಯಿಸ್ಲಿ ಅಂತ ಕಿಡಿಕಾರಿದ್ರು. ಇನ್ನು ಶಾಸಕ ಸೋಮಶೇಖರ್ ರೆಡ್ಡಿಗೆ 10 ದಿನಗಳ ಗಡುವು ಕೊಡ್ತೇನೆ, ಅಷ್ಟರಲ್ಲಿ ಅವರ ಹೇಳಿಕೆಯನ್ನ ವಾಪಸ್ ಪಡೀಲಿ, ಇಲ್ಲದಿದ್ರೆ ಬಳ್ಳಾರಿಗೆ ನಾನೊಬ್ನೇ ಬರಲ್ಲ, ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲ ಬರ್ತೀವಿ ಅಂತ ಟಾಂಗ್ ಕೊಟ್ರು. ಇನ್ನು ಜಮೀರ್ ಧರಣಿ ಹಿನ್ನೆಲೆ ಸೋಮಶೇಖರ್ ರೆಡ್ಡಿ ಮನೆಗೆ ಪೊಲೀಸರು ಭದ್ರತೆಯನ್ನ ನೀಡಿದ್ರು. ಭದ್ರತೆಗೆ 140 ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಇನ್ನು ಶಾಸಕ ಜಮೀರ್ ಅಹಮದ್ ಪ್ರತಿಭಟನೆಗೆ ಬಿಜೆಪಿ ಕೆಂಡ ಕಾರಿದೆ. ಜಮೀರ್ ಅಹಮದ್ ಯಾವಾಗ ಏನ್ ಆಕ್ಟ್ ಮಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಅವರು ರಾಜಕೀಯ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾರೆ, ನಾವು ಅದನ್ನ ರಾಜಕೀಯವಾಗಿಯೇ ಎದುರಿಸ್ತೇವೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಲ್ಲಿನ ಎಸ್ಪಿ ಜೊತೆ ಮಾತನಾಡಿದ್ದೇನೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚನೆ ಕೊಟ್ಟಿದ್ದೇನೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಇನ್ನು ತಾಕತ್ ಇದ್ರೆ ಜಮೀರ್ ಪಾಕಿಸ್ತಾನ ಬಾರ್ಡರ್ನಲ್ಲಿ ಗಂಡಸ್ತನ ತೋರಿಸ್ಲಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲನ್ನು ಹಾಕಿದ್ರು. ಮೊದಲು ಸಿಎಂ ಮನೆ ಎದುರು ಜಮೀರ್ ವಾಚ್ಮ್ಯಾನ್ ಡ್ಯೂಟಿ ಮಾಡಲಿ, ಆನಂತರ ಬೇರೆ ಸವಾಲುಗಳನ್ನು ಸ್ವೀಕರಿಸಲಿ ಅಂತ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಅನ್ನೋ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಸಂಕ್ರಾಂತಿ ಹಬ್ಬಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಹಿ ಸುದ್ದಿ ನೀಡಲಿದೆ ಎನ್ನಲಾಗುತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ರಾಜ್ಯ ಹಿರಿಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿದ್ದು, ದೆಹಲಿಗೆ ಬರುವಂತೆ ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಹಿರಿಯ ನಾಯಕರಿಗೆ ಬುಲಾವ್ ನೀಡಿದೆ. ಹೀಗಾಗಿ ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳಲಿದ್ದಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಎಂಬಿ ಪಾಟೀಲ್ ನಡುವೆ ಕೆಪಿಸಿಸಿ ಕುರ್ಚಿಗೆ ಭಾರೀ ಪೈಪೋಟಿ ಇದೆ. ಈ ಇಬ್ಬರಲ್ಲಿ ಯಾರು ಉತ್ತಮ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯರ ಅಭಿಪ್ರಾಯ ಕೇಳಿದ ಬಳಿಕ ಸೋನಿಯಾ ಗಾಂಧಿ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ಇದರ ಜೊತೆ ಸಿಎಲ್ಪಿ ನಾಯಕರ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡಲಿದೆ ಎನ್ನಲಾಗುತ್ತಿದೆ. ಇನ್ನು ತಾನು ಹೇಳಿದವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಸಿದ್ದು ಒತ್ತಡ ಹೇರುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಅಧ್ಯಕ್ಷ ನೇಮಕ ಆಗೋವರೆಗೆ ಹೋರಾಟ ಇರುತ್ತೆ, ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಅವರ ಜೊತೆಗೆ ಕೆಲಸವನ್ನ ಮಾಡ್ತೇವೆ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ 2-4 ಗುಂಪುಗಳು ಇವೆ, ನಮ್ಮ ಗುಂಪಿಗೆ ಅಧ್ಯಕ್ಷ ಸ್ಥಾನ ಸಿಗಲಿ ಅಂತ ಎಲ್ಲರೂ ಪ್ರಯತ್ನವನ್ನ ಪಡ್ತಿದ್ದಾರೆ, ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೇಮಕವಾದ ಬಳಿಕ ಎಲ್ಲರೂ ಸೈಲೆಂಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಿಎಂ ಯಡಿಯೂರಪ್ಪಗೆ ಕಗ್ಗಂಟಾಗಿದೆ. ಇಷ್ಟು ದಿನ ಹೈಕಮಾಂಡ್ ಭೇಟಿಗೆ ಸಮಯ ಸಿಗದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇದೆ. ಆದರೆ ಹೈಕಮಾಂಡ್ ಭೇಟಿಗೆ ಈಗ ಸಮಯ ಸಿಕ್ಕ ಹಿನ್ನೆಲೆಯಲ್ಲಿ ಇಂದೇ ದೆಹಲಿಗೆ ಸಿಎಂ ಯಡಿಯೂರಪ್ಪ ತೆರಳುವ ಸಾಧ್ಯತೆ ಇದೆ. ನಾಳೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟಕ್ಕೆ ಯಾರನ್ನು ಸೇರಿಸಿಕೊಳ್ಬೇಕು, ಯಾರನ್ನು ಕೈ ಬಿಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಬಿಎಸ್ವೈ, ಸಂಪುಟ ವಿಸ್ತರಣೆ ವಿಳಂಬ ಊಹಾಪೋಹ, ಮಾತು ಕೊಟ್ಟಂತೆ ಅರ್ಹ ಶಾಸಕರನ್ನ ಸಚಿವರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಇವತ್ತೇ ಅಮಿತ್ ಶಾ ಭೇಟಿಗೆ ಸಮಯ ಕೊಟ್ಟಿದ್ರು, ಆದರೆ ಇವತ್ತು ರಾಯಚೂರಲ್ಲಿ ಹಾಲು ಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ಇರೋದ್ರಿಂದ ಹೋಗಿಲ್ಲ, ಸಾಧ್ಯವಾದ್ರೆ ಇಂದೇ ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ರು. ಇನ್ನು ದೆಹಲಿ ಚುನಾವಣೆ ನಂತರ ಸಂಪುಟ ವಿಸ್ತರಣೆ ಅನ್ನೋದೆಲ್ಲ ಸುಳ್ಳು, ನಮ್ ಜೊತೆ ಬಂದಿರೋರಿಗೆ
ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ತೇವೆ, ನೂರಕ್ಕೆ ನೂರಷ್ಟು ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಶಾಸಕ ಸುಧಾಕರ್, 8 ಜನರಿಗೆ ಮಂತ್ರಿ ಸ್ಥಾನ ಎಂಬುದು ಊಹಾಪೋಹ, ಬಿಜೆಪಿ ಹೈಕಮಾಂಡ್ ನಮಗೆ ಏನನ್ನು ಹೇಳಿಲ್ಲ, ಸಂಕ್ರಾಂತಿ ನಂತರ ಎಲ್ರಿಗೂ ಅವಕಾಶ ಕೊಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ, ಸಿಎಂ ಮಾತಿನಲ್ಲಿ ನಂಬಿಕೆ ಇದೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರಕ್ಕೆ ಮಾತನಾಡಿದ ಮಾಜಿ ಶಾಸಕ ವಿಶ್ವನಾಥ್, ಎಲ್ರಿಗೂ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ರೆ ಮುಂದೆ ಕಾದು ನೋಡಿ ಅಂತ ರಾಯಚೂರಿನಲ್ಲಿ ಬಾಂಬ್ ಸಿಡಿಸಿದ್ದಾರೆ. ಬಿಎಸ್ವೈ ಸಿಎಂ ಆಗಲು 17 ಜನರು ತ್ಯಾಗ ಮಾಡಿದ್ರು, ಎಲ್ರಿಗೂ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ರು. ಇನ್ನು ಚಿಕ್ಕಮಗಳೂರಿನಲ್ಲಿ ಸಚಿವ ಸಿಟಿ ರವಿ ಮಾತನಾಡಿ, ಸಂಪುಟ ವಿಸ್ತರಣೆ ಯಾವಾಗ ಯಾರಿಗ್ ಬೇಕಾದ್ರೂ ಆಗಬಹುದು, ಅದು ಸಿಎಂ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಇನ್ನು ಮೈತ್ರಿ ಸರ್ಕಾರ ಬೀಳಿಸಿದವರಿಗೆ ಈ ಸ್ಥಿತಿ ಬರಬಾರ್ದಿತ್ತು, ಅವರ ಪರಿಸ್ಥಿತಿ ನೋಡಿ ಪಾಪ ಅನ್ನಿಸ್ತಾ ಇದೆ ಅಂತ ಸಚಿವಾಕಾಂಕ್ಷಿಗಳ ಬಗ್ಗೆ ಸಾರಮ್ಮ ಹೇಶ್ ವ್ಯಂಗ್ಯವಾಡಿದ್ದಾರೆ. ಬೈ ಎಲೆಕ್ಷನ್ ಸೋಲಿನಿಂದ ಕಂಗೆಟ್ಟಿರುವ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ಮಾಜಿ ಪ್ರಧಾನಿ ಜೆಡಿಎಸ್ ಎಚ್ಡಿ ದೇವೇಗೌಡ ಮುಂದಾಗಿದ್ದಾರೆ. ಈ ಬಗ್ಗೆ ಜೆಪಿ ಭವನದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡ, ನಾನು ಇನ್ಮುಂದೆ ಸುಮ್ಮನೆ ಕೂರೋದಿಲ್ಲ, ಪಕ್ಷದ ನಿರಂತರ ಚಟುವಟಿಕೆಯಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದರು. ಇನ್ನು ಪ್ರಾದೇಶಿಕ ಪಕ್ಷ ಉಳಿಸಲು ಶ್ರಮಿಸುತ್ತೇನೆ ಅಂತ ಹೇಳಿದರು. ಇನ್ನು ಜನವರಿ 23ರಂದು ಜೆಡಿಎಸ್ ಬೃಹತ್ ಸಮಾವೇಶ ನಡೆಸಲಿದೆ. ಸಮಾವೇಶದಲ್ಲಿ ಹಾಲಿ ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು, ಎಲ್ಲಾ ಚುನಾಯಿತ ಜೆಡಿಎಸ್ ಸದಸ್ಯರು ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಹಾಗೂ ಒರಿಸ್ಸಾದಲ್ಲಿ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿದೆ ಅಂತ ದೇವೇಗೌಡರು ಹೇಳಿದರು. ಕಾರವಾರ ವಾಣಿಜ್ಯ ಬಂದರಿನ 2ನೇ ಹಂತದ ಕಾಮಗಾರಿ ಕುಣಿಗೂ ಪೊಲೀಸ್ ಸರ್ಪಗಾವಲಿನಲ್ಲಿ ಆರಂಭ ಆಗಿದೆ. ಬಂದರ್ ವಿಸ್ತರಣೆಯಿಂದ ಠಾಕೋರ್ ಕಡಲ ತೀರಕ್ಕೆ ಹಾನಿಯಾಗಲಿದೆ, ಅದು ಮೀನುಗಾರಿಕೆ ಮೇಲೆ ಪರಿಣಾಮ ಬೀರಲಿದೆ, ಹೀಗಾಗಿ ಬಂದರು ವಿಸ್ತರಣೆ ಬೇಡ ಅಂತ ಮೀನುಗಾರರು ಕಾಮಗಾರಿಗೆ ಅಡ್ಡಿಪಡಿಸಿದ್ರು. ಕೆಲ ಮೀನುಗಾರರು ಪ್ರತಿಭಟನೆ ಸಹ ಮಾಡಿದ್ರು. ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸುತ್ತಿದ್ದಂತೆ ಉದ್ರಿಕ್ತಗೊಂಡ ಕೆಲವರು ಕಾರವಾರ ನಗರದಲ್ಲಿ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಲು ಮುಂದಾದ್ರು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲು ಒತ್ತಾಯ ಮಾಡ್ತಾ ಇದ್ದ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದರಿಂದ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಮೀನುಗಾರರ ವಿರೋಧದ ನಡುವೆಯೇ ಕಾಮಗಾರಿಯನ್ನ ಮುಂದುವರೆಸಿದ್ದು ಮೀನುಗಾರರು ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ. ಇನ್ನೊಂದೆಡೆ ಇಂದು ಮೀನು ಮಾರಾಟ ಮಾಡುವುದನ್ನು ಸಹ ಮಹಿಳೆಯರು ಬಂದ್ ಮಾಡುವ ಮೂಲಕ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿದರು. ಮಂಗಳೂರಿನಲ್ಲಿ ನಿನ್ನೆ ಸಿಎಎ ವಿರೋಧಿಸಿ ಪ್ರತಿಭಟನಾ ರ್ಯಾಲಿ ಮುಗಿದ ಬಳಿಕ ಕುರ್ಚಿಗಳಿಗೆ ಬೆಂಕಿ ಹಚ್ಚಿರೋ ಘಟನೆ ದೇರಳಕಟ್ಟೆಯಲ್ಲಿ ನಡೆದಿದೆ. ಮಂಗಳೂರು ಹೊರವಲಯದ ಕೋಣಾಜೆಯ ದೇರಳಕಟ್ಟೆಯಲ್ಲಿ ನಿನ್ನೆ ಬೃಹತ್ ಪ್ರತಿಭಟನಾ ಜಾಥಾ ನಡೆಯಿತು. ಸಭೆಗೆ 2500 ಕುರ್ಚಿಗಳನ್ನು ಬಳಸಲಾಗಿತ್ತು. ರ್ಯಾಲಿ ಮುಗಿದ ನಂತರ ಕುರ್ಚಿಗಳನ್ನು ವಾಹನದಲ್ಲಿ ತುಂಬಿಸಿ ಇಡಲಾಗಿತ್ತು. ಈಚರ್ ವಾಹನ ಸಮೇತ 2500 ಕುರ್ಚಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆ ಇಬ್ಬರು ರೌಡಿ ಶೀಟರ್ಗಳ ಕಾಲಿಗೆ ಸಿಸಿಬಿ ಪೊಲೀಸರು ಗುಂಡೇಟನ್ನ ಹಾಕಿದ್ದಾರೆ. ಸತೀಶ್ ಮತ್ತು ಮಹೇಶ್ ಅಲಿಯಾಸ್ ಹಂದಿ ಮಹೇಶ್ ಗುಂಡೇಟು ತಿಂದ ರೌಡಿ ಶೀಟರ್ಗಳು. ರೌಡಿ ಶೀಟರ್ ಸತೀಶ್ ಮೇಲೆ 5 ಪ್ರಕರಣಗಳು, ಹಂದಿ ಮಹೇಶ್ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ವು. ಈ ಹಿನ್ನೆಲೆಯಲ್ಲಿ ನಗರ ಮೈಕೋ ಲೇಔಟ್ ಬಳಿಯ ರಂಗಾ ಕಾಲೋನಿಯಲ್ಲಿ ಇಬ್ಬರು ಇರುವ ಖಚಿತ ಮಾಹಿತಿಯನ್ನು ಪೊಲೀಸರಿಗೆ ಪಡ್ಕೊಂಡಿದ್ರು. ಸಿಸಿಬಿ ಇನ್ಸ್ಪೆಕ್ಟರ್ಗಳಾದ ಪುನೀತ್ ಕೇಶವಮೂರ್ತಿ ಮತ್ತವರ ತಂಡ ಇಬ್ಬರನ್ನ ಸೆರೆಹಿಡಿಯಲು ಯತ್ನಿಸಿದ್ರು. ಈ ವೇಳೆ ಪೊಲೀಸ್ ಪೇದೆ ಹನುಮೇಶ್ ಎಂಬುವರಿಗೆ ಚಾಕುವಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಇಬ್ಬರು ಯತ್ನಿಸಿದ್ರು. ತಕ್ಷಣ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಕೇಶವಮೂರ್ತಿ ಹಾಗೂ ಪುನೀತ್ ಕುಮಾರ್ ಆತ್ಮರಕ್ಷಣೆಗಾಗಿ ಇಬ್ಬರು ರೌಡಿ ಶೀಟರ್ಗಳ ಕಾಲಿಗೆ ಗುಂಡೇಟನ ಹೊಡೆದು ಖೆಡ್ಡಾಗೆ ಬೀಳಿಸಿದ್ದಾರೆ. ಪೇದೆ ಮತ್ತು ಇಬ್ಬರು ಆರೋಪಿಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ತನಿಖೆ ಮುಂದುವರೆದಿದೆ. ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆ ಪ್ರಕರಣದ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆರೋಪಿ ಹೃಷಿಕೇಶ್ನನ್ನ ಮತ್ತಷ್ಟು ವಿಚಾರಣೆ ಮಾಡಲು ಎಸ್ಐಟಿ ಕಸ್ಟಡಿಗೆ ಪಡೆದಿದೆ. 2 ವರ್ಷಗಳ ಬಳಿಕ ಜಾರ್ಖಂಡ್ನಲ್ಲಿ ಆರೋಪಿ ಹೃಷಿಕೇಶ್ನನ್ನ ಪೊಲೀಸರು ಬಂಧಿಸಿದ್ರು. ಈತನ ಮೇಲೆ ಕೊಲೆಗೆ ಬಳಸಿದ್ದ ಪಿಸ್ತೂಲ್ ನಾಶ ಮಾಡಿದ ಆರೋಪವಿದೆ. ಜಾರ್ಖಂಡ್ನಲ್ಲಿ ಆರೋಪಿ ಹೃಷಿಕೇಶ್ರನ್ನ ಬಂಧಿಸಿದ್ದ ಪೊಲೀಸರು ಇಂದು ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಿದ್ರು. ವಿಚಾರಣೆ ಬಳಿಕ ಆರೋಪಿಯನ್ನ ಕೋರ್ಟ್ ಎಸ್ಐಟಿ ವಶಕ್ಕೆ ನೀಡಿದೆ. ಕೇರಳದ ಕಾಸರಗೋಡ್ನಲ್ಲಿ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ನಡೆಸಿ ಬಲಾತ್ಕಾರವಾಗಿ ಮತಾಂತರಕ್ಕೆ ಯತ್ನ ನಡೆಸಿದ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸಿ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ದೂರನ್ನು ಸಲ್ಲಿಸಿದ್ದಾರೆ. ಈ ಸಂಬಂಧ ಇಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ತೆರಳಿದ ಶೋಭಾ ಕರಂದ್ಲಾಜೆ ಸಿಐಡಿ ತನಿಖೆ ನಡೆಸುವಂತೆ ದಾಖಲೆಗಳ ಸಮೇತ ದೂರನ್ನು ಸಲ್ಲಿಸಿದ್ದಾರೆ. ಡಿಜಿಪಿ ನೀಲಮಣಿ ಎನ್ ರಾಜು, ಸಿಐಡಿ ವಿಭಾಗದ ಡಿಐಜಿ ಪ್ರವೀಣ್ ಸೂದ್ ಅವರನ್ನ ಭೇಟಿ ಮಾಡಿದ ಶೋಭಾ ಕರಂದ್ಲಾಜೆ, ಇಂದು ಅಂತಾರಾಜ್ಯ ಪ್ರಕರಣ ಆಗಿರುವುದರಿಂದ ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, ಕಾಸರಗೋಡ್ನಲ್ಲಿ ಯುವತಿಯೊಬ್ಬಳಿಗೆ ಮತ್ತು ಬರಿಸುವ ಔಷಧಿ ನೀಡಿ ಅತ್ಯಾಚಾರ ನಡೆಸಿ ನಂತರ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಯುವತಿಗೆ ಮಾತ್ರವಲ್ಲದೆ ಅವರ ಕುಟುಂಬ ಸದಸ್ಯರಿಗೂ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಬೇಕೆಂದು ಪ್ರಾಣ ಬೆದರಿಕೆ ಹಾಕಿದರು. ಹೀಗಾಗಿ ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವ ಅಗತ್ಯ ಇದೆ ಅಂತ ಶೋಭಾ ಅಭಿಪ್ರಾಯಪಟ್ಟರು.
ಓಟದ ವಿಚಾರಕ್ಕೆ ಎರಡು ಗುಂಪಿನ ನಡುವೆ ಮಾರಾಮಾರಿ ನಡೆದಿದೆ. ಇಬ್ಬರ ಜಗಳದಲ್ಲಿ ಫಾರ್ಚುನರ್ ಕಾರು ಬೆಂಕಿಗೆ ಆಹುತಿಯಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಮಂಟನ ವಿಲೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಂತ ಹಾಗೆ ಯುವಕರ ಗುಂಪೊಂದು ಫಾರ್ಚುನರ್ ಕಾರಿನಲ್ಲಿ ಬೆಂಗಳೂರಿನಿಂದ ಹಾಸನ ಕಡೆಗೆ ತೆರಳುತ್ತಿತ್ತು. ಮಾರ್ಗ ಮಧ್ಯೆ ಅಂದ್ರೆ ಮಂಟನ ವಿಲೆ ಬಳಿ ಊಟಕ್ಕಾಗಿ ಕಾರನ್ನ ನಿಲ್ಲಿಸಿದ್ರು. ಈ ವೇಳೆ ಅಲ್ಲಿಗೆ ಸ್ಥಳೀಯ ಯುವಕರು ಬಂದಿದ್ರು. ಆಗ ಊಟದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಇದ್ದಕ್ಕಿದ್ದಂತೆ ಜಗಳ ಶುರುವಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಸ್ಥಳೀಯ ಯುವಕರು ಫಾರ್ಚುನರ್ ಕಾರಿಗೆ ಬೆಂಕಿ ಇಟ್ಟಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬರುವಷ್ಟರಲ್ಲಿ ಕಾರು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಇನ್ನು ಈ ಬಗ್ಗೆ ಹಿರಿಸಾವೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಲೇಜಿಗೆ ನುಗ್ಗಿ ಅಂಕಪಟ್ಟಿ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೆದಿದೆ. ಫೇಲ್ ಆದ ವಿದ್ಯಾರ್ಥಿ ಬಸಪ್ಪ ಹೊನ್ನವಾಡ ಎಂಬಾತ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಪದವಿ ಓದ್ತಾ ಇದ್ದ ಬಸಪ್ಪ ಹೊನ್ನವಾಡ ಹಲವು ಸೆಮಿಸ್ಟರ್ನಲ್ಲಿ ಫೇಲ್ ಆಗಿದ್ದ. ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಕೆಗೆ ಬಂದಿದ್ದ. ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದ ಬಸಪ್ಪ ಸ್ಕ್ಯಾನರ್ ಕಳ್ಳತನಕ್ಕೆ ಯತ್ನಿಸಿದ್ದಾನೆ. ಮೌಲ್ಯಮಾಪನ ವಿಭಾಗದ ಕಿಟಕಿ ಗಾಜು ಒಡೆದು ಒಳನುಗ್ಗಲು ಯತ್ನಿಸಿದ್ದಾನೆ. ಈ ವೇಳೆ ಸಿಬ್ಬಂದಿ ಕೈಗೆ ಸಿಕ್ಕಿಬಿದ್ದ ಬಸಪ್ಪ ಹೊನ್ನವಾಡನನ್ನ ಕಾಕತಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಬಸಪ್ಪ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮಣಿಕುಪ್ಪೆ ಗ್ರಾಮದಲ್ಲಿ ನರಭಕ್ಷಕ ಚಿರತೆಗಾಗಿ ಅರಣ್ಯ ಇಲಾಖೆ ನಿರಂತರ ಕೂಂಬಿಂಗ್ ಮಾಡುತ್ತಿದೆ. ಆದರೆ ಈವರೆಗೂ ನರಭಕ್ಷಕ ಚಿರತೆ ಅರಣ್ಯ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಬಿದ್ದಿಲ್ಲ. ಈಗಾಗಲೇ ಮೂವರನ್ನ ಬಲಿ ಪಡೆದಿರುವ ಚಿರತೆಗಾಗಿ ಅರಣ್ಯಾಧಿಕಾರಿಗಳು ಮಣಿಕುಪ್ಪೆ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು ಬೆಳಗ್ಗೆ ರಾತ್ರಿ ಎನ್ನದೇ ಕೂಂಬಿಂಗ್ ನಡೆಸುತ್ತಿದ್ದಾರೆ. ಇನ್ನು ಬನ್ನೇರುಘಟ್ಟ ಬಂಡೀಪುರ ನಾಗರಹೊಳೆಯಿಂದ ವಿಶೇಷ ಅರಣ್ಯ ಪಡೆಯನ್ನ ಕೂಂಬಿಂಗ್ಗೆ ಕರೆಸಲಾಗಿದ್ದು ಅವರು ನರಭಕ್ಷಕ ಚಿರತೆಗೆ ಸೆರೆಯ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೀಗ ವಿಶ್ವವಿದ್ಯಾಲಯದ ಕಿಚ್ಚು ಎದ್ದಿದೆ. ಮಂಡ್ಯ ವಿವಿ ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಿ ಮಹಾವಿದ್ಯಾಲಯದ ಮುಂದೆ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಮಂಡ್ಯ ವಿಶ್ವವಿದ್ಯಾಲಯವನ್ನ ಸ್ಥಗಿತ ಮಾಡಿ ಎಂದಿನಂತೆ ಆಟೋನಮಸ್ನಲ್ಲೇ ಮುಂದುವರೆಸಿಕೊಂಡು ಹೋಗುವಂತೆ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಈ ಆದೇಶವನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಎಲ್ಲಾ ಪರೀಕ್ಷೆಗಳನ್ನ ಬಹಿಷ್ಕಾರ ಮಾಡಿ ಮಂಡ್ಯ ವಿವಿಗಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಒಂದು ಸೆಮಿಸ್ಟರ್ ಪರೀಕ್ಷೆಯನ್ನ ಮಂಡ್ಯ ವಿವಿಯ ನಿರ್ದೇಶನದಲ್ಲಿ ಬರೆದಿದ್ದು ಇದೀಗ ಆಟೋನಮಸ್ನಲ್ಲಿ ಪರೀಕ್ಷೆ ಬರೀರಿ ಎಂದು ಸರ್ಕಾರ ನಿರ್ದೇಶನ ನೀಡಿದೆ. ಸರ್ಕಾರದ ಈ ನಿರ್ಧಾರದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ಹೀಗಾಗಿ ಸರ್ಕಾರ ಮಂಡ್ಯ ವಿವಿಯನ್ನು ಉಳಿಸಬೇಕು ಅಂತ ಆಗ್ರಹಿಸಿತು. ಇನ್ನು ಸ್ವಾಭಿಮಾನದ ಹೆಸರಲ್ಲಿ ಗೆದ್ರಲ್ಲ, ಈಗ ವಿವಿ ಉಳಿಸಲು ಬನ್ನಿ. ಸುಮಲತಾ ಮೇಡಮ್, ಎಲ್ಲಿದ್ದೀರಾ? ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಸ್ವಾಭಿಮಾನದಿಂದ ಬಂದು ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ರು. ಅಲ್ಲದೆ ಜೋಡೆತು ದರ್ಶನ್, ಯಶ್, ಸುಮಲತಾ ಅವರನ್ನ ಗೆಲ್ಲಿಸಿದ್ದೀರಾ, ಈಗ ವಿದ್ಯಾರ್ಥಿಗಳ ಪರ ನಿಂತು ಮಂಡ್ಯ ವಿವಿ ಉಳಿಸಬೇಕು ಅಂತ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿದ್ರು. ಅಕ್ಕಮಹಾದೇವಿ ಆಶ್ರಮದಲ್ಲಿರುವ ಮಕ್ಕಳಿಗೆ ಕಿರುಕುಳ ನೀಡುತ್ತಿದ್ದವನಿಗೆ ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಧಾರವಾಡದಲ್ಲಿ ನಡೆದಿದೆ. ಅಕ್ಕಮಹಾದೇವಿ ಆಶ್ರಮದಲ್ಲಿ ಮಹಿಳಾ ವಾರ್ಡನ್ ಮಕ್ಕಳ ಆರೈಕೆ ಮಾಡಿಕೊಂಡಿದ್ದಾರೆ. ಆಕೆಯ ಗಂಡ ಲಕ್ಷ್ಮಣ್ ಕೂಡ ಇದೇ ಆಶ್ರಮದಲ್ಲಿ ವಾಸಿಸುತ್ತಾನೆ. ಲಕ್ಷ್ಮಣ್ ಇಲ್ಲಿರುವ ಮಕ್ಕಳಿಗೆ ಕಿರುಕುಳ ನೀಡ್ತಾ ಇದ್ದ. ಈ ವಿಷಯ ಕೆಲ ಯುವಕರಿಗೆ ಗೊತ್ತಾಗಿದೆ. ರೊಚ್ಚಿಗೆದ್ದ ಯುವಕರು ಆತನಿಗೆ ಪ್ರಶ್ನೆ ಮಾಡಿ ಚೆನ್ನಾಗಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ವಾರ್ಡನ್, ಆಶ್ರಮದಲ್ಲಿ ಯಾವುದೇ ರೀತಿಯ ಕಿರುಕುಳ ನೀಡುತ್ತಿಲ್ಲ, ಆಶ್ರಮದ ಹೆಸರು ಕೆಡಿಸಲು ಕೆಲವರು ಹುನ್ನಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಕುರಿತಂತೆ ನೀಡಿರುವ ತೀರ್ಪಿನ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂಕೋರ್ಟ್ 3 ವಾರಗಳ ಕಾಲ ಮುಂದೂಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೊಬ್ಡೆ ನೇತೃತ್ವದ 9 ಸದಸ್ಯರನ್ನ ಒಳಗೊಂಡ ಸಾಂವಿಧಾನಿಕ ಪೀಠ ಇಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತಾದರೂ ವಿಚಾರಣೆ ನಡೆಸದೇ ಮುಂದೂಡಿದೆ. ಇನ್ನು ಇಂದು ನಾವು ಅರ್ಜಿ ವಿಚಾರಣೆಯನ್ನ ನಡೆಸಲ್ಲ. ಈ ಹಿಂದೆ ಪಂಚಪೀಠ ನ್ಯಾಯಮೂರ್ತಿಗಳು ಅರ್ಜಿ ವಿಚಾರಣೆಯನ್ನ ನಡೆಸುವುದಾಗಿ ನಿಗದಿಯಾಗಿತ್ತು. 3 ದಿನಗಳ ನಂತರ ಪರಿಶೀಲಿಸುವುದಾಗಿ ಮುಂದೂಡಿದ್ದಾರೆ. ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿವಿ ವಿದ್ಯಾರ್ಥಿಗಳು ಮತ್ತೆ ಬೀದಿಗಿಳಿದಿದ್ದಾರೆ. ಕಳೆದ ತಿಂಗಳು ಜಾಮಿಯಾ ವಿವಿ ಕ್ಯಾಂಪಸ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿ 100 ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಮುಖ್ಯ ಗೇಟ್ನ ಬೀಗ ಮುರಿದು ವಿದ್ಯಾರ್ಥಿಗಳು ವಿಸಿ ವಿರುದ್ಧ ಘೋಷಣೆಗಳನ್ನು ಕೂಗಿದ ನಂತರ ಕಚೇರಿ ಆವರಣಕ್ಕೆ ನುಗ್ಗಿದ್ರು. ಉಪಕುಲಪತಿ ನಜ್ಮಾ ಅಖ್ತರ್ ಕಚೇರಿಗೆ ಮುತ್ತಿಗೆ ಹಾಕಿದ ವಿದ್ಯಾರ್ಥಿಗಳು ಉಪಕುಲಪತಿಗಳಿಗೆ ಘೇರಾವ್ ಹಾಕಿದ್ರು. ವಿಶ್ವವಿದ್ಯಾನಿಲಯ ಪರೀಕ್ಷೆಗಳನ್ನ ಮರು ನಿಗದಿಗೆ ಒತ್ತಾಯಿಸಿದ್ರು. ಅಲ್ಲದೆ ವಿದ್ಯಾರ್ಥಿಗಳ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ರು. ನಿರುಪಯುಕ್ತ ಬೋರ್ವೆಲ್ ಒಳಗೆ ಬಿದ್ದಿದ್ದ ಆಡಿನ ಮರಿಯನ್ನ ಜೀವಂತವಾಗಿ ರಕ್ಷಣೆ ಮಾಡಿದ ಘಟನೆ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚೆಲುವರಾಜ್ ಅನ್ನೋರ ಜಮೀನಿನಲ್ಲಿ ನಿರುಪಯುಕ್ತವಾದ ಬೋರ್ವೆಲ್ ಇತ್ತು. ಅವರದ್ದೇ ಆಡಿನ ಮರಿ ಜಮೀನಿನಲ್ಲಿ ಮೇಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದೆ. ಹೀಗಾಗಿ ಆತಂಕಗೊಂಡ ಮಾಲೀಕ ಆಡಿನ ಮರಿಗಾಗಿ ಹುಡುಕಾಟ ನಡೆಸಿದಾಗ ಬೋರ್ವೆಲ್ಗೆ ಬಿದ್ದಿರೋದು ಗೊತ್ತಾಗಿದೆ.
ಗ್ರಾಮ ಪಂಚಾಯಿತಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ತದನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾದೇಗೌಡ ನೇತೃತ್ವದಲ್ಲಿ ಸಿಬ್ಬಂದಿ ಜೆಸಿಬಿಯಿಂದ ಮಣ್ಣು ತೆಗೆಸಿ ಮರಿಯನ್ನ ಜೀವಂತವಾಗಿ ರಕ್ಷಣೆಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶದಂತೆ ವಾಹನ ಮಾಲೀಕರು ತಮ್ಮ ವಾಹನಗಳಿಗೆ ಫಾಸ್ಟ್ಯಾಗ್ ಅಳವಡಿಸಿ ರೀಚಾರ್ಜ್ ಮಾಡಿಸಿಕೊಂಡಿದ್ದಾರೆ. ಆದರೆ ಟೋಲ್ಗಳಲ್ಲಿ ಈ ಫಾಸ್ಟ್ಯಾಗ್ ಸರಿಯಾಗಿ ಸ್ಕ್ಯಾನ್ ಆಗ್ತಾ ಇಲ್ಲ. ಸ್ಕ್ಯಾನ್ ಮಾಡಿದ್ರೆ ಬ್ಲಾಕ್ ಅಂತ ತೋರಿಸ್ತಾ ಇರುತ್ತೆ. ದಯಣ್ಣ ಎಂಬುವರು ಮೊದಲು 8ನೇ ಮೈಲಿ ಟೋಲ್ನಲ್ಲಿ ಫಾಸ್ಟ್ಯಾಗ್ನಿಂದ ಟೋಲ್ ಪಾವತಿಸಿದ್ದಾರೆ. ಆದರೆ ಮುಂದೆ ನೆಲಮಂಗಲ ಟೋಲ್ನಲ್ಲಿ ಫಾಸ್ಟ್ಯಾಗ್ ಸ್ಕ್ಯಾನ್ ಆಗಿಲ್ಲ. ಫಾಸ್ಟ್ಯಾಗ್ ಬ್ಲಾಕ್ ಆಗಿದೆ ಅಂತ ಟೋಲ್ ಸಿಬ್ಬಂದಿ ದಯಣ್ಣರಿಂದ 20 ರೂಪಾಯಿ ಕಟ್ಟಿಸಿಕೊಂಡಿದ್ದಾರೆ. ಸುಮಾರು 10 ಕಿಲೋಮೀಟರ್ ಮುಂದೆ ಬರ್ತಿದ್ದಂತೆ ಮತ್ತೆ ದಯಣ್ಣರ ಖಾತೆಯಿಂದ 20 ರೂಪಾಯಿ ಕಟ್ ಆಗಿದೆಯಂತೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ತವರು ಶ್ರೀನಿವಾಸಪುರದಲ್ಲಿ ಆಂಧ್ರ ಜೀಪ್ಗಳದ್ದೇ ದರ್ಬಾರ್. ಸರ್ಕಾರಿ ಬಸ್ಗಳ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಆಂಧ್ರದ ಜೀಪ್ ಮಾಲೀಕರು ಪ್ರಯಾಣಿಕರಿಗೆ ಸಾವಿನ ದೃಶ್ಯವನ್ನು ತೋರಿಸುತ್ತಿದ್ದಾರೆ. ಆಂಧ್ರದ ಜೀಪ್ ಹಾಗೂ ಟಾಟಾ ಎಸ್ ವಾಹನಗಳಲ್ಲಿ ಕಡಿಮೆ ಅಂದರೂ 15-20 ಜನರನ್ನ ತುಂಬಿರುತ್ತಾರೆ. ಜೀಪ್ ಚಾಲಕರು ಬಸ್ ಟಿಕೆಟ್ ದರಕ್ಕಿಂತ 1-2 ರೂಪಾಯಿ ಕಡಿಮೆ ತಗೋತಾರೆ. ಹೀಗಾಗಿ ಜನರು ಹೆಚ್ಚಾಗಿ ಈ ಜೀಪ್ಗಳಲ್ಲೇ ಓಡಾಡ್ತಾರೆ. ಸ್ವಲ್ಪ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಾಧೀಶ ರಂಜನ್ ಗೊಗೋಯ್ ಇಂದು ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿ ಸುತ್ತೂರು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡರು. ಸುತ್ತೂರು ಶ್ರೀಗಳ ಜೊತೆಗೆ ಕೆಲಕಾಲ ಮಾತುಕತೆಯನ್ನ ನಡೆಸಿದ್ರು. ಬಳಿಕ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಹೇಮವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡಿದರು. ನಿನ್ನೆ ರಾಮ ಸಮುದ್ರದಲ್ಲಿನ ಹರಳುಕೋಟೆ ಆಂಜನೇಯ ದೇಗುಲಕ್ಕೆ ಪತ್ನಿಯೊಂದಿಗೆ ಭೇಟಿ ನೀಡಿದ ರಂಜನ್ ಗೊಗೋಯ್ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಮಹಿಳಾ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿತ್ತು. ಬೆಂಗಳೂರಿನಿಂದ ನಂದಿಬೆಟ್ಟದವರೆಗೆ ನಡೆದ ಬೈಕ್ ರ್ಯಾಲಿಗೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಚಾಲನೆಯನ್ನು ನೀಡಿದರು. ಸಿಎಆರ್ ಮೈದಾನದಿಂದ ಬೈಕ್ ರ್ಯಾಲಿ ಆರಂಭ ಆಯಿತು. 14 ಜನ ಮಹಿಳಾ ಪಿಎಸ್ಐಗಳು ಬೈಕ್ ಏರಿ ರ್ಯಾಲಿಯಲ್ಲಿ ಭಾಗವಹಿಸಿದರು. ಮಹಿಳಾ ಸಬಲೀಕರಣ ಮತ್ತು ಸುರಕ್ಷತೆಯ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಬಿಡುವಿಲ್ಲದ ಕೆಲಸದ ನಡುವೆಯೂ ಮಹಿಳಾ ಪೊಲೀಸರು ಬೈಕ್ ರ್ಯಾಲಿ ನಡೆಸಿ ಅರಿವು ಮೂಡಿಸುವ ಕೆಲಸ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಇದಿಷ್ಟು ಈಗಿನ ಪ್ರಮುಖ ಸುದ್ದಿಗಳು. ಇದೀಗ ನೋಡಿ ಸಿನಿಮಾ ಲೋಕದ ಅಪ್ಡೇಟ್ಸ್ ನೋಡ್ತಾರೆ. ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮ